ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರು ಕೊನೆಗೂ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಟ್ರು ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಶುರು ಆಗುತ್ತೆ ಹೌದು ಸ್ನೇಹಿತರೆ ಇವತ್ತಿನಿಂದನೇ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಮೇ ತಿಂಗಳ ಆದ್ಮೇಲೆ ಏನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಬರಬೇಕಾಗಿತ್ತು ಅವು ಎರಡೂ ಬಂದಿಲ್ಲ ಕೊನೆಗೂ ನಿಮಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಶುರುವಾಗಿದೆ ಹೌದು ಸ್ನೇಹಿತರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸಿಕೊಡ್ತಾ ಇದೀನಿ ಇದರಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡಲಾಗಿದೆಯಾ ಮತ್ತೆ ಯಾವಾಗ ಯಾವ ಸಮಯಕ್ಕೆ ನಿಮ್ಗೆ ಹಣ ಬರುತ್ತೆ ಇವತ್ತಿನಿಂದ ಅಂದ್ರೆ ಎಷ್ಟು ಗಂಟೆಲಿಂದ ನಿಮ್ಗೆ ಹಣ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ಮತ್ತೆ ಮೊದಲು ಯಾವ ಜಿಲ್ಲೆಗಳಿಗೆ ಬರ್ಬೋದು ನಂತರ ಯಾವ ಜಿಲ್ಲೆಗಳಿಗೆ ಬರುತ್ತೆ ಮತ್ತೆ ಯಾರ್ಯಾರಿಗೆ ಹಣ ಬರುತ್ತೆ ಯಾರ್ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳ್ಸಿಕೊಡ್ತಾ ಇದೀನಿ ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಿರುವಂತವ್ರು ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು ಯಾಕಂದ್ರೆ ಈ ಮಾಹಿತಿ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ಲ ಯಾಕಂದ್ರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಕೆಲವೊಂದು ಬದಲಾವಣೆಯನ್ನ ಮಾಡಲಾಗಿದೆ ಸೊ ಆ ಒಂದು ಬದಲಾವಣೆಗಳನ್ನ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಆಮೇಲೆ ಹಣ ಬಂದಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಅಂತ ನಮ್ಮನ್ನ ಕೇಳಬಾರ್ದು ನೀವು ಸೊ ಅದಕ್ಕಾಗಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೀವು ಕಂಪಲ್ಸರಿ ತಿಳ್ಕೊಬೇಕು ಹಾಗಾದ್ರೆ ಬನ್ನಿ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಬೆಳ್ಳಂಬೆಗ್ಗೆನೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಯಾಕಂದ್ರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತಹ ಮಾಹಿತಿ ಯಾಕಂದ್ರೆ ಬಹಳಷ್ಟು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಜನ ಕಾಯ್ತಾ ಇದ್ರು ಈ ಒಂದು ಚುನಾವಣೆ ಆದ ನಂತರ ಮೇ ತಿಂಗಳ ಆದ್ಮೇಲೆ ಅಂದ್ರೆ ಹತ್ತನೇ ಕಂತಿನ ಬಿಡುಗಡೆ ಆದ್ಮೇಲೆ ಹನ್ನೆಂದನೇ ಕಂತು ಹನ್ನೆಳನೇ ಕಂತು ಹಣ ಜನಕ್ಕೆ ಬರಲೇ ಇಲ್ಲ ಕೊನೆಗೂ ಏನ್ ಅನ್ಕೊಂಡಿದ್ರು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ ಹಣವನ್ನ ಬಿಡುಗಡೆ ಮಾಡೋದು ಬಂದ್ ಮಾಡ್ತಾ ಇದ್ದಾರೆ ಇನ್ನು ಇನ್ನು ಹಣ ಬರಲ್ಲ ನಮ್ಗೆ ಅಂತ ತಿಳ್ಕೊಂಡಿದ್ರು ಸೊ ಈಗ ಏನು ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಬಂದಿದ್ರು ಸೊ ನಿಮ್ಗೆ ಗೊತ್ತಿರ್ಬೋದು ಇವತ್ತ ನಾಳೆ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಕೊನೆಗೂ ಲಕ್ಷ್ಮೀ ಅಬ್ಬಲ್ಕರ್ ಅವರು ಬೆಳ್ಳಂಬ ಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆಂದನೇ ಕಂತು ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮ್ಮ ಖಾತೆಗಳಿಗೆ ಸೊ ಹಾಗಾದ್ರೆ ಇಲ್ಲಿ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ ಏನ್ ಬದಲಾವಣೆಯನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಮೊದಲು ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಬಂದಿಲ್ಲ ಅಂದ್ರೆ ಇಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಪ್ರತಿಯೊಂದು ಜಿಲ್ಲೆಯವರು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಬೇಕು ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಇವತ್ತಿನಿಂದ ಪ್ರಾರಂಭ ಒಂದು ವೇಳೆ ಇವತ್ತು ಬಂದಿಲ್ಲ ಅಂದ್ರೆ ಜಸ್ಟ್ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಬಂದೇ ಬರುತ್ತೆ ಯಾಕಂದ್ರೆ ಪ್ರೊಸೆಸ್ ಇವತ್ತಿನಿಂದ ಪ್ರಾರಂಭ ಆಗಿದೆ ಅಹ್ ಏನೋ ಆಗಸ್ಟ್ ಒಂದನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿ ಆಗುತ್ತೆ ಹಾಗಾದ್ರೆ ಇದರಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡಲಾಗಿದೆ ಏನ್ ಬದಲಾವಣೆ ಅಪ್ಪ ಅಂತಂದ್ರೆ ಕೆಲವೊಬ್ರು ಬ್ಯಾಂಕಿನ ಒಂದು ಎನ್ ಪಿ ಸಿ ಐ ಮ್ಯಾಪಿಂಗ್ ಫೇಲ್ಡ್ ಅಂತ ಇದೆ ಅಂದ್ರೆ ಎನ್ ಪಿ ಸಿ ಐ ಮ್ಯಾಪಿಂಗ್ ನ ಒಂದು ಪ್ರಾಬ್ಲಮ್ಸ್ ಇದಂತೆ ಸೊ ಅಂಥವ್ರಿಗೆ ಹಣ ಬರುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ ಡಿಲೇ ಆಗುವಂತ ಸಾಧ್ಯತೆ ಇದೆ ಅಂತೆ ಮತ್ತು ಕೆಲವರಿಗೆ ಶ್ರೀಮಂತರು ಏನಿರ್ತಾರೆ ಈ ಒಂದು ವೈಟ್ ಬೋರ್ಡ್ ಕಾರ್ಡ್ ಆಗಿರ್ಬೋದು ಮತ್ತೆ ಟ್ಯಾಕ್ಸ್ ಪೇಯರ್ ಜಿ ಎಸ್ ಟಿ ಫೇರ್ ಇಂಥವ್ರಿಗೆಲ್ಲ ಹಣವನ್ನ ಬಂದ್ ಮಾಡಿದಾರಂತೆ ಸೊ ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ವೇಳೆ ಇವತ್ತ ಏನಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ಎರಡು ಮೂರು ದಿನ ನೋಡಿ ಒಂದು ವೇಳೆ ನಿಮಗೆ ಅಲ್ಲಿಗೂ ಹಣ ಬಂದಿಲ್ಲಪ್ಪ ಅಂತಂದ್ರೆ ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಕರೆಕ್ಟ್ ಆಗಿದೆಯಪ್ಪ ಅಂತಂದ್ರೆ ಹಣ ಬರುತ್ತೆ ಜಸ್ಟ್ ವೇಟ್ ಮಾಡಬೇಕು ಒಂದ್ ವೇಳೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿಲ್ಲಪ್ಪ ಅಂತಂದ್ರೆ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನ ಅಲ್ಲಿ ಮಾಡ್ಬೇಕಾಗುತ್ತೆ ಈ ರೀತಿಯಾಗಿ ಕೆಲವೊಂದು ಬದಲಾವಣೆಯನ್ನ ಮಾಡಿದರೆ ಮತ್ತೆ ಅದ್ರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಲಾಸ್ಟ್ ಗೆ ನಿಮ್ಗೆ ತಿಳಿಸಿದ್ದೆ ಒಂದ್ಸಲ ನಾನು ಯಾರ್ಯಾರು ಒಂದೇ ಕುಟುಂಬದಲ್ಲಿ ಮೊದಲಿಗೆ ಎಂಟು ಹತ್ತು ಜನ ಇದ್ರು ಆಮೇಲೆ ಏನ್ ಮಾಡಿದ್ದಾರೆ ತಮ್ಮ ತಮ್ಮ ರೇಷನ್ ಕಾರ್ಡ್ ಗಳನ್ನ ಬೇರೆ ಬೇರೆ ಮಾಡಿಸಿದ್ದಾರೆ ಇಬ್ರು ಮೂವರು ಆ ಒಂದೊಂದು ಮೂವರ್ ಸದಸ್ಯರಿಗೆ ಒಂದು ರೇಷನ್ ಕಾರ್ಡ್ ಅನ್ನ ಮಾರ್ಚ್ಕೊಂಡಿದ್ದಾರೆ ಸೊ ಅಂತವ್ರಿಗೆ ಸ್ವಲ್ಪ ವೆರಿಫೈ ಮಾಡಿದಾರೆ ಸೊ ಅಂತವ್ರಿಗೆ ಕೆಲವ್ರಿಗೆ ಹಣವನ್ನ ಹಾಕೋದನ್ನ ಬಂದ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಅದಕ್ಕಾಗಿ ಇಲ್ಲಿ ಕೆಲವೊಂದು ಬದಲಾವಣೆಯನ್ನ ಮಾಡಿ ಇವತ್ತಿನಿಂದ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆಲ್ಲ ಕಾಯ್ದು ನೋಡಿ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಮುಖತ್ರ ತಿಳಿಸಿ